ಕೊರೋನಾ ವೈರಸ್ ಸೋಂಕಿನಿಂದಾಗಿ ಒಡಿಸಾದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಜೂನ್ ಇಪ್ಪತ್ಮೂರರಂದು ನಡೆಯಬೇಕಿದ್ದ ವಾರ್ಷಿಕ ರಥಯಾತ್ರೆ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಸುಪ್ರೀಂ ಕೋರ್ಟ್ ಗುರುವಾರ ತಡೆ ಹಿಡಿದಿದೆ ಒಡಿಶಾ ವಿಕಾಸ ಪರಿಷತ್ ಎಂಬ ಎನ್ಜಿಒ ಸಲ್ಲಿಸಿದ ಮನವಿಯಿಂದಾಗಿ ಈ ಆದೇಶವನ್ನು ಅಂಗೀಕರಿಸಲಾಗಿದೆ ಇದು ವಾರ್ಷಿಕ ಕಾರ್ಯಕ್ರಮವನ್ನು ನಡೆಸಲು ಅನುಮತಿಸಿದರೆ ಸಾರ್ವಜನಿಕ ಆರೋಗ್ಯದ ಅಪಾಯವನ್ನು ಸೂಚಿಸುತ್ತೆ ಈ ವಾರ್ಷಿಕ ಸಮಾರಂಭದಲ್ಲಿ ಭಗವಾನ್ ಜಗನ್ನಾಥನು ತನ್ನ ದೇವಾಲಯದಿಂದ ಹೊರಬರುವಾಗ ರಥ ಎಳೆಯುವುದನ್ನು ಈ ಯಾತ್ರೆ ಒಳಗೊಂಡಿದ ರಥ ಎಳೆಯುವುದು ಜನರ ನಡುವಿನ ನಿಕಟ ಸಂಪರ್ಕವನ್ನ ಒಳಗೊಂಡ ಇದು ಸಾಮಾಜಿಕ ದೂರವಿಡುವ ಮನದಂಡಗಳನ್ನು ಉಲ್ಲಂಘಿಸುತ್ತೆ ಎನ್ನಲಾಗ್ತಾ ಸಾರ್ವಜನಿಕ ಆರೋಗ್ಯ ಮತ್ತು ನಾಗರಿಕ ಸುರಕ್ಷತೆಯ ಹಿತದೃಷ್ಟಿಯಿಂದ ನಾವು ಈ ರಥಯಾತ್ರೆ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಡೆಸುವಂತೆ ತಡೆ ತಡೆಹಿಡಿದೇವೆ ಈ ವರ್ಷ ಯಾವುದೇ ರಥಯಾತ್ರೆ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಇರಬಾರದೆಂದು ನಿರ್ದೇಶನ ನೀಡಲಾಗಿದೆ ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಶಾರದಾ ಅರವಿಂದ ಬೊಬ್ಡೆ ನೇತೃತ್ವದ ನ್ಯಾಯಪೀಠ ಆದೇಶಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆತ್ತ ಅವರು ಕಂಬಳಿ ನಿಷೇಧವನ್ನ ವಿಧಿಸಬಾರದು ಮತ್ತು ಸಾರ್ವಜನಿಕರನ್ನ ಒಟ್ಟುಗೂಡಿಸಬಾರದು ಆಚರಣೆಗಳಿಗೆ ಅನುಮತಿ ನೀಡುವ ಮೂಲಕ ಕೆಲವು ಅವಕಾಶಗಳನ್ನ ಅನುಮತಿಸಬೇಕೆಂದು ನ್ಯಾಯಾಲಯವನ್ನ ಕೋರಿದ್ರು ನಾವು ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನ ಅನುಮತಿಸಿದ್ರೆ ಅಲ್ಲಿ ಒಂದು ಸಭೆ ನಡೆಯುತ್ತೆ ಎಂದು ತಿಳಿಸಲು ನಮಗೆ ಸಾಕಷ್ಟು ಅನುಭವವಾಗಿದೆ ಭಗವಾನ್ ಜಗನ್ನಾಥ ನಮ್ಮನ್ನ ಕ್ಷಮಿಸುತ್ತಾರೆ ಎಂದು ಸಿಜೆಐ ಬೊಬ್ಡೆ ಟೀಕಿಸಿದ್ದಾರೆ ಬಾಲಸೋರ್ ಜಿಲ್ಲೆಯ ಹನ್ನೆರಡು ದೇವಾಲಯ ಮೊಯಂಬರ್ಜೆಯಲ್ಲಿ ಆರು ಸಂಬುಲ್ಪರದಲ್ಲಿ ಐದು ಕದಂಬಾಲ್ ಬೋಲಂಗಿರ್ ಮತ್ತು ಜಗಪತಿಗಳಲ್ಲಿ ತಲಾ ಎರಡು ದೇವಾಲಯಗಳು ಆವರಣದ ಹೊರಗೆ ರಥಯಾತ್ರೆ ನಡೆಸುವುದಿಲ್ಲ ಎಂದು ಈ ಹಿಂದೆ ಘೋಷಿಸಿದ ಸಾಂಕ್ರಾಮಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಲಡ್ಸ್ ರಿಟರ್ನ್ ಕಾರ್ ಫೆಸ್ಟಿವಲ್ ಸೇರಿದಂತೆ ಎಲ್ಲಾ ರಥ ಜಾತ್ರಾ ಆಚರಣೆಯನ್ನ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ದೇವಾಲಯದ ಆವರಣದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಬರಿಪದ ಶ್ರೀ ಹರಿಬಾಲ ದೇವ ದೇವಾಲಯದ ವ್ಯವಸ್ಥಾಪಕ ಸಮಿತಿ ಪ್ರಕಟಿಸಿದೆ ಕೋವಿಡ್ ಸಾಂಕ್ರಾಮಿಕ ರೋಗದ ದೃಷ್ಟಿಯಿಂದ ಬುರಿಯ ಶ್ರೀ ಜಗನ್ನಾಥ ದೇವಾಲಯ ಸೇರಿದಂತೆ ಎಲ್ಲಾ ದೇವಾಲಯಗಳನ್ನ ಮಾರ್ಚ್ ಇಪ್ಪತ್ತೆರಡರಿಂದ ಭಕ್ತರಿಗಾಗಿ ರಾಜ್ಯಾದ್ಯಂತ ಮುಚ್ಚಲಾಗಿತ್ತು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ